ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಆಲಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಹಾಗೂ 25ನೇ ವರ್ಷದ ವಾರ್ಷಿಕ ಸಭೆ ಮತ್ತು ಹೊಸ ಮಾಲಂಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇವರುಗಳು ವಾರ್ಷಿಕ ಸಭೆಯನ್ನು ಶ್ರೀಮತಿ ರೂಪಾ ತೋಟೇಶ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಹಾಲು ಉತ್ಪಾದಕರ ಮಂಡಳಿಯ ನಿರ್ದೇಶಕರಾದ ನಂಜುಂಡಸ್ವಾಮಿರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಹಾಗೂ ಶ್ರೀಮತಿ ಶೀಲಾ ಪುಟ್ಟರಂಗಶೆಟ್ಟಿ ನಿರ್ದೇಶಕರು ಚಾಮರಾಜನಗರ ಜಿಲ್ಲೆ ಹಾಲು ಒಕ್ಕೂಟ ನಿಯಮಿತ ಕುದೇರು ಇವರ ಮಾರ್ಗದರ್ಶನದಲ್ಲಿ ರೈತ ಮಹಿಳೆಯರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಡೈರಿ ಹಾಗೂ ಹಾಲು ಒಕ್ಕೂಟವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಮೂಲಕ ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಮಾಡಬೇಕು ಯಾವ ರೀತಿ ಲಾಭ ಬರ್ತದೆ ಅನ್ನೋ ವಿಷಯನ ಇವತ್ತು ವಾರ್ಷಿಕ ಮಹಾಸಭೆಯಲ್ಲಿ ವಿವರವಾಗಿ ನಮ್ಮ ಅಧಿಕಾರಿಗಳು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಯಾಕಂತಂದರೆ ಇವತ್ತು ಗಜ್ಜಿ ಉಂಡಿ ಹಾಲು ಉತ್ಪಾದ ಸಹಕಾರ ಸಂಘ ಜುಕ್ಕು ಓಪನ್ ಆಗಿ 25 ವರ್ಷ ಕಳೆದಿದೆ. ಇವತ್ತು 25 ವರ್ಷ ಕಳೆದು ಒಂದು ಬಿಲ್ಡಿಂಗ್ ಅನ್ನು ಇವತ್ತು ನನ್ನ ಮತ್ತು ಒಳ್ಳೆಯ ಜಾಗದಲ್ಲಿ ಒಂದು ಬಿಲ್ಡಿಂಗ್ನು ಸಹ ಮಾಡಿದ್ದೇನೆ. ಯಾರಿಂದ ಅಂದರೆ ನಿಮ್ಮ ಸಹಕಾರದಿಂದ ಉತ್ತಮವಾಗಿ ಒಂದು ಬಿಲ್ಡಿಂಗ್ ಮಾಡಿ ಒಂದು ರೀತಿಯಾಗಿ ಆದರೆ ಹೆಚ್ಚು ಹಾಲು ಈಗ ಶೇಖರಣೆ ಇನ್ನೂ ಹೆಚ್ಚಿನ ಆಕಳ ಶೇಖರಣೆ ಆಗಬೇಕು. ಯಾಕಂದರೆ ನಿಮ್ಮ ಊರಿಗೆ ಕೇವಲ 350 ಲೀಟ್ರು ಅಂದರೆ ಕಮ್ಮಿನೇ ಇವತ್ತು ಹಾಲು, ಆದರೂ ಲಾಭನೂ ಕಮ್ಮಿ ಇದೆ. ಇವತ್ತು ಲಾಭ ಅಂದರೆ 83,000 ಲಾಭ ಬಂದಿದೆ. ಇವತ್ತು 83,000 ಲಾಭ ಬಂದಿದೆ, ಅದು ಕಮ್ಮಿ ಇದೆ. ಯಾಕಂದ್ರೆ ನಮ್ಮ ಈ ವಹಿವಾಟಲ್ಲಿ ನಿಜಕ್ಕೂ ಜಾಸ್ತಿ ಬರಬೇಕು. ಇಲ್ಲಿ ಕಾಲದಲ್ಲಿ ಈಗ ನಮ್ಮಲ್ಲಿ ಆ ಕಾಲದಲ್ಲಿ ನೋಡಿದ್ರೆ ಈಗ ನೀವು ಹುಳ ಮೇಯಿಸಿ ರೇಷ್ಮೆ ಗೂಡ್ ತೆಗಿತಿದ್ದವು. ಇವಾಗ ನಮ್ಮ ಜನ ಏನು ಕಸಬಿಲ್ಲ. ಇವತ್ತು ಇವಾಗ ಏನು ಮಾಡಬೇಕು, ಮೇನ್ ಆಗಿ ಹೈನುಗಾರಿಕೆನೇ ಮುಖ್ಯ ಕಸುವಾಗಿ ಇಟ್ಕೋಬೇಕಾಗ್ತದೆ ಇವತ್ತು. ಯಾಕಂದ್ರೆ ಒಂದು ಕಾಲದಲ್ಲಿ ನೀವು ಗೊತ್ತೇ ನಮ್ಮ ಗಜ್ಜಿಯಲ್ಲಿ ಎಷ್ಟು ಜನ ಗೂಡು ಬೆಳೆದಿದ್ರು, ಎಷ್ಟು ಜನ ರೇಷ್ಮೆ, ಅದೇ ಮುಖ್ಯ ಕಸುವಾಗಿತ್ತು. ಇವತ್ತು ಅದ್ಬಿಟ್ಟು ನಮ್ಮ ಜನ ಇವತ್ತು ಹಸು ಸಾಗಾಣಿಕೆ ಮಾಡ್ತಾರೆ. ಹಸು ಸಾಗಾಣಿಕೆ ನೀನು ನಾವು 1 ವರ್ಷ 2 ವರ್ಷ ಮಡಿಕೊಂಡು ಲಾಭ ಆಯ್ತು ಅದನ್ನ ಏನು ಹೇಳ್ತೇ ಇಲ್ಲ. ಈಗ ನಿಮ್ಮ ಜಮೀನು ಇರುತ್ತೆ, ಅಲ್ಲೇ ಏನೋ ಕರ್ಕೊಂಬತ್ತಿದ್ರಿ ಮಾಡ್ತದ್ರಿ, ಒಂದು 5 ಲೀಟ್ರು 10 ಲೀಟ್ರ ಕರೆಕ್ಟಾ ಜೀವನಾಂಶಕ್ಕೆ ಏನೋ 15 ದಿನಕ್ಕೆ 1 ತಿಂಗಳಿಗೆ ಏನೋ ಒಂದು ಬಟವಾಡಣೆ ಮಾಡ್ಕೊಂಡು ಮನ ಕಸುಗ ಏನೋ ಒಂದು ಇದಕ್ಕೆ ಖರ್ಚಿಗೆ ಆಗುತ್ತೆ. ಆದರೂ ಇದನ್ನು ಮುಖ್ಯ ಕಸುಬನ್ನಾಗಿ ಇಟ್ಕೊಂಡು ಒಂದು 2 ಹಸು 3 ಹಸು ಇಟ್ಕೊಂಡು ಅದು ಸಾಕಾಣಿಕೆ ಮೇಲೆ ಹೆಚ್ಚಿಗೆ ನೀವು ಲಾಭ ಪಡ್ಕೋಬೇಕು. ಯಾಕಂದರೆ ಯಾವುದೋ ರೀತಿ ಮಾಡಿ ಈಗ ನಮ್ಮ ರಾಸುಗಳು ಈ ನಾಡು ಹಸುಗಳು ಕಂಡಾಗೆಲ್ಲ ಇವತ್ತು ನೀವು ಹೇಳಿದ ಬೇರೆ ದೇಶದ ಹಸುಗಳು ಇವತ್ತು ಹೈಬ್ರಿಡ್ ಹಸುಗಳೆಲ್ಲ ಇವತ್ತು ನಿಮ್ಗೆ ಗೊತ್ತಿರೋದು. ಅದು ಈಗ ಹೇಳಿದ್ರು ನಮ್ಮ ಶರತ್ ಕುಮಾರ್ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಂತ. ಯಾಕಂದರೆ ನೀವು ಹೇಳಿದ್ರು ಇವಾಗ ಮೇವ ನೀವು ಉಣಿ ಹಾಕ್ಬಿಟ್ಟು ಕೊಟ್ಟರೆ ಅದು ರಸ ಅದು ಇದು ಎಲ್ಲ ಒಟ್ಟಾಗಿರ್ತಾಗ ನೀವು ಕೊಟ್ಟಾಗ ಅದೇನು ಫಲನೇ ಇರೋದ್ರ ಮೇಲೆ ಕ್ವಾಲಿಟಿ ಬರಲ್ಲ ಮತ್ತು ನೀವು ಹೇಳಿದಾಗ ಡಿಗ್ರಿ ಬರೋದಿಲ್ಲ, ಹಾಲು ಎಷ್ಟಿಗೆ ಬರೋದಿಲ್ಲ, ಮೇವು ಯಾವ ರೀತಿ ಕೊಡಬೇಕು, ಯಾವ ರೀತಿ ಫೀಡ್ಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಸಾಕಾಣಿಕೆ ಅದನ್ನು ಟ್ರೈನಿಂಗ ಇವತ್ತು ನೀವು ಹೇಳಿದ್ರೆ ಯಾರು ಇದ್ದರೆ ನೀವು ಇವತ್ತು ನಮ್ಮ ರೈತ ಇರ್ಬೋದು ನಮ್ಮ ಡೈರೆಕ್ಟ್ ಇರ್ಬೋದು ನಮ್ಮ ಮೈಸೂರಲ್ಲಿ ಆಲ್ನಳ್ಳಿ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ನ ಬೇಕಾದ್ರೆ ತಾವೆಲ್ಲ ಹೋಗಿ ನೀವು 7 ದಿನ ಟ್ರೈನಿಂಗ್ ಕೊಡ್ತಾರೆ. ನೀವೇನು 1 ರೂಪಾಯಿ ಕೊಡಬೇಕಾಗಿಲ್ಲ, ನಮ್ಮ ಒಕ್ಕೂಟ ಕೊಡುತ್ತೆ ನಮ್ಮ ಇದು ಕೊಡುತ್ತೆ, ಹೋಗಿ ಟ್ರೈನಿಂಗ್ ಮಾಡಿ ಯಾವುದೂ ಇದಿಲ್ಲ. ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಅನ್ನೋ ತಿಳ್ಕೊಬನ್ನಿ, ಅದನ್ನು ಮಾಡ್ತೀವಿ ಅನ್ನೋ ಉದ್ದೇಶ ಇದ್ದವರು ಮಾಡಿ. ಒಂದು ಅದೇ ರೀತಿಯಾಗಿ ನಾವು ಯಾಕಂದ್ರೆ ಹೇಳ್ತೀವಿ ಅಂತಂದರೆ ಇವತ್ತು ಹಸುನ ಸಾಕಬೇಕಾದ ಒಂದು ಅವನಿಗೂ ಕಷ್ಟ ಇದೆ. ನಾ ಏನು ಇಲ್ಲ ಅಂತ ಹೇಳಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ಬೇಕು ತೊಪ್ಪದೋರು ಹಾಕ್ಬೇಕು ಅದು ಮಾಡಿ 7 ಗಂಟೆಗೆ ಹಾಲು ಕರೆದು ಅವನು ಕಷ್ಟಪಟ್ಕೊಂಡ್ಬಂದು ಇಲ್ಲಿ ಹಾಲು ಹಾಕ್ತಾನೆ.